ಇದೀಗ ವಾರ್ತೆಗಳ ವಿವರ ಭಾರತ ದೇಶದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದ್ದು ಆಯುರ್ವೇದದ ಕುರಿತು ಮತ್ತಷ್ಟು ಜನರಿಗೆ ತಿಳಿಸುವ ಕಾರ್ಯವನ್ನು ವೈದ್ಯರು ಮಾಡಬೇಕೆಂದು ಶಾಸಕ ಎಂವೈ ಪಾಟೀಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಸಹಯೋಗದಲ್ಲಿ ನಗರದ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ 8ನೇ ಆಯುರ್ವೇದ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯು ಪುರಾತನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಆದರೆ ಬದಲಾದ ದಿನಗಳಲ್ಲಿ ಒಂದಿಷ್ಟು ಜನಪ್ರಿಯತೆ ಕಳೆದುಕೊಂಡಿತ್ತು ಆದರೆ ಇತ್ತೀಚೆಗೆ ಬಹಳಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ ಎಂದರು ಆಯುರ್ವೇದ ಚಿಕಿತ್ಸೆಯನ್ನ ಮಾಡ್ತಾ ಇದೆ ಆಗ ಆಸ್ಪತ್ರೆಗಳು ಇರಲಿಲ್ಲ ಎಂಬಿಬಿಎಸ್ನವರೇ ಇರಲಿಲ್ಲ ಆದರೆ ನಮಗೆ ಡಾಕ್ಟರ್ ಅಂತ ಅಂದ್ರೆ ಮಠದ ಪೂಜರು ಅವರು ಆಯುರ್ವೇದವನ್ನ ಸ್ಟಡಿ ಮಾಡಿ ಗಿಡಗಳನ್ನ ಆಯುರ್ವೇದಿಕ ಸಸಿಗಳನ್ನು ಬೆಳೆಸಿ ಅವರು ಔಷಧವನ್ನು ತಯಾರು ಮಾಡಿ ಯಾವ ಕಾಯಿಲೆಗೆ ಯಾವ ಔಷಧ ಕೊಡಬೇಕು ಅನ್ನೋದು ಇವತ್ತು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿದ್ದ ಸಂಗತಿ ಆಗಿದೆ ಈಗ ವೈಜ್ಞಾನಿಕ ಯುಗದಲ್ಲಿ ಅದು ಆಯುರ್ವೇದದ ಬಗ್ಗೆ ಸ್ವಲ್ಪ ಕಡಿಮೆ ಆಗಿ ಆಗಿತ್ತು ಈಗ ಮತ್ತೆ ನಾವು ನೆನೆಸಿಕೊಳ್ಳುವಂತ ಪ್ರಸಂಗ ಬಂದಿದೆ ಅದಕ್ಕಾಗಿ ಈ ಆಯುರ್ವೇದಿಕ ಏನಿದೆ ಪುರಾತನ ಏನು ಆರೋಗ್ಯಕ್ಕೆ ಹಿತಕರವಾದಂತಹ ಏನು ಆಯುರ್ವೇದ ಏನು ನಮ್ಮ ಚಿಕಿತ್ಸೆ ಇದೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನನ್ನ ತಾಲೂಕಿನಲ್ಲಿ ಕೂಡ ಇವತ್ತು ಹೆಚ್ಚಿಗೆ ನಾನು ಆಯುರ್ವೇದಿಕ ಬಗ್ಗೆ ಹೆಚ್ಚಿಗೆ ಅವರು ಕೇಳಿದಂತ ಅನೇಕ ನಮಗೆ ಆಸ್ಪತ್ರೆ ಕಟ್ಟಬೇಕಾದ ಸ್ಥಳ ಅವಕಾಶ ಮಾಡಿಕೊಡೋದು ಅದಕ್ಕೆ ಅಭಿವೃದ್ಧಿ ಮಾಡಿಕೊಡೋದು ಎಲ್ಲ ಕಾರ್ಯವನ್ನ ನಾನು ಸ್ಥಳೀಯ ಶಾಸಕರಾಗಿ ಮಾಡ್ತಾ ಇದ್ದೇನೆ ಅದರಂತೆ ಆರೋಗ್ಯ ಆಸ್ಪತ್ರೆ ಬಹಳ ಸುಂದರವಾಗಿ ಮಾಡಿದ್ದಾರೆ ಬಹಳ ಬಳಿಕ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಆಯುರ್ವೇದ ಪದ್ಧತಿ ನಮ್ಮ ದೇಶದ ವೈದ್ಯ ಸಂಸ್ಕೃತಿಯಲ್ಲಿ ಬಹು ಮುಖ್ಯ ಸ್ಥಾನ ಪಡೆದುಕೊಂಡಿದೆ ಇತ್ತೀಚೆಗೆ ನಾಟಿ ವೈದ್ಯರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿರುವುದು ಸಂತೋಷ ಎಂದು ತಿಳಿಸಿದ್ದಾರೆ ಸಮಸ್ಯೆಗೆ ಒಳಗಾದಾಗ ಯಾವತ್ತೂ ಕೂಡ ಆಗ ಆಸ್ಪತ್ರೆಗಳು ಯಾವುದೇ ರೀತಿಯಿಂದ ಎಂಬಿಬಿಎಸ್ ಡಾಕ್ಟರ್ ಯಾವುದೇ ರೀತಿಯಿಂದ ಡಾಕ್ಟರ್ ಭೂಮಿ ಪೂಜೆ ಆಗಿನ ಏನು ನುರಿತ ಭೂಮಿ ಮೇಲೆ ಹುಟ್ಟಿ ಜನರಲ್ಲಿರ್ತಕ್ಕಂಥ ಒಬ್ಬ ವೈದ್ಯನಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಕೆಲಸ ಮಾಡ್ತಕ್ಕಂಥದ್ದನ್ನ ಕಲ್ತಿದ್ವಿ ಸುಮ್ಮನೆ ಯಾವ ತಪ್ಪು ತಂದ್ರೆ ಏನಂತಂದ್ರೆ ಇದು ಒಳ್ಳೆಯದಾಗ ಕಾಲು ಮುರಿದ್ರೆ ಕೈ ಮುರಿದ್ರೆ ಜ್ವರ ಬಂದಾಗ ಹೊಟ್ಟೆ ವೇನೆ ಆದಾಗ ಕಣ್ಣು ಹುರಿ ಬಂದಾಗ ಕೆಮ್ಮು ಬಂದಾಗ ಇವೆಲ್ಲ ಔಷಧಗಳನ್ನ ಕುಡಿಸ್ತಾ ಬಂದು ಇದು ಆಯುರ್ವೇದಿಕ ಇದು ಬಹಳ ಮಾನವ ಭೂಮಿಗೆ ಬಂದೇ ಕುತ್ಕೊಂಡಿರ್ತಕ್ಕಂಥ ಒಂದು ವೈದ್ಯ ಪದ್ಧತಿ ಆಯುರ್ವೇದಿಕ ಪದ್ಧತಿ ಭೂಮಿಯ ಪ್ರತಿ ಇದೆಲ್ಲ ಏನಪ್ಪಂದ್ರೆ ನಾವು ಬಹಳ ಗಟ್ಟಿ ಧೈರ್ಯದಿಂದ ಹೇಳಬೇಕಾಗುತ್ತೆ ಇದನ್ನ ಇವತ್ತು ತಗದ ನೋಡಿದ್ವಿ ಆ ಹಿಂದಿನ ಕಾಲದ ಋಷಿಮುನಿಗಳು ಮೆಮ್ಮ ಕೊಟ್ಟ ಹೇಳಿದ್ರಲ್ಲ ಋಷಿಮುನಿಗಳ ಕಾಲದಲ್ಲಿ ಆಯುರ್ವೇದಿಕ ಪದ್ಧತಿ ಇವತ್ತಿಗೂ ಕೂಡ ಪಾರ್ಶ್ವಾಗಿ ಆದ್ರೆ ಕಾಮಣಿ ಆದ್ರೆ ಬೇರೆ ಬೇರೆ ಕಡೆ ಏನಪ್ಪಂದ್ರೆ ಔಷಧ ಹಾಕೊಂಡ್ರೆ ಆರಾಮ ಆಗ್ತದೆ ಆಸ್ಪತ್ರೆ ಹೋಗೋದಕ್ಕಿಂತ ಬೇರೆ ಕಡೆ ಹೋಗ್ತಾರೆ ಆಸ್ಪತ್ರೆ ಹೋದ್ರು ಕೂಡ ಒಂದೊಂದು ಕಡೆ ಏನಪ್ಪ ಅಂದ್ರೆ ಕಾಲು ಹೋದ್ರೆ ಅಲ್ಲಿ ಹಿಂಡಿ ಎಡಪತ್ತು ಮುಗಿದು ಹಿಂಡಿ ಕಾಲು ಮುಗಿಸ್ತಕ್ಕಂಥದ್ದು ಇವತ್ತಿನೂ ಕೂಡ ಇದೆ ಎಲ್ಲ ಕಡೆ ಬಹಳ ಇದೆ ಇದನ್ನು ಯಾರು ಕೇಳಕ್ಕೆ ಹೋಗೋದು ಆಗೋದಿಲ್ಲ ಈಗಿನ ಏನಾಗಿದೆ ಅಂದ್ರೆ ಇವತ್ತು ಈ ಎಂಬಿಬಿಎಸ್ ಡಾಕ್ಟರ್ ಎಲ್ಲ ಬಂದಿದ್ವಿ ಈ ಪದ್ಧತಿ ಬಂದ ಮೇಲೆ ಇದರಲ್ಲಿ ಬಹಳ ಕಡೆ ಬಂದ್ರೆ ಇದು ವ್ಯಾಪಾರಿಕರಣ ಆಗ್ತಾ ಇತ್ತು ವೈದ್ಯರಿಗೆ ಕೂಡ ಆಸ್ಪತ್ರೆಯಲ್ಲಿ ಕೂಡ ಈ ಔಷಧಗಳ ಏನು ಉತ್ಪತ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವ್ಯಾಪಾರೀಕರಣಕ್ಕಾಗಿ ಯಾವ ರೀತಿ ಬರ್ತದೋ ಡುಪ್ಲಿಕೇಟ್ ಬರ್ತದೋ ಗೊತ್ತಿಲ್ಲ ಎಲ್ಲದರಲ್ಲಿ ಡುಪ್ಲಿಕೇಟ್ ಇದೆ ಇದರಲ್ಲಿ ಡುಪ್ಲಿಕೇಟ್ ಮಾಡಕ್ಕೆ ಕೈಗೊಂಡ ತಪ್ಪನೆಗೆ ಡುಪ್ಲಿಕೇಟ್ ಮಾಡ್ತೀರ ತುಳಸಿ ಕಾಪದಲ್ಲಿ ಡುಪ್ಲಿಕೇಟ್ ಮಾಡ್ತೀರ ಇದಷ್ಟೇ ಪದ್ಧತಿ
ಇವತ್ತು 33 ಕೋಟಿ ಜನಸಂಖ್ಯೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿಟ್ಟಿರ್ತಕ್ಕಂಥದ್ದು 120-130 ಕೋಟಿ ಆಗಿದೆ. ಆ 33 ಕೋಟಿ ರೂಪಾಯಿ ಅವಾಗೇನು ಜನಸಂಖ್ಯೆ ಹುಟ್ಟಿದಾಗೆ ಅಂತ ಆಪರೇಷನ್ ಮಾಡಿದ್ರೆ 8-9-9 ಮಾತ್ರಗಳನ್ನು ಕೂಡ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಮಹಾತಾಯಿನೇ ಬಾಣಿ ಮಾಡಿ ಅಂತಂದ್ರೆ ಏನೋ ಆಪರೇಷನ್ ಇಲ್ಲದೆ ನಿರಾಳವಾಗಿ ಮಕ್ಕಳನ್ನ ಪೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಹಿಂದಿನ ಇತಿಹಾಸ. ಸಮಾರಂಭದಲ್ಲಿ ಆರೋಗ್ಯಕ್ಕಾಗಿ ಆಯುರ್ವೇದ ಮಾಹಿತಿ, ಪಂಚಕರ್ಮ ಚಿಕಿತ್ಸೆ ಮಾಹಿತಿ ಮತ್ತು ಔಷಧ ಸಸ್ಯಗಳ ಪ್ರದರ್ಶನ ಹಾಗೂ ಮಾಹಿತಿ ನೀಡಲಾಯಿತು. ಸಮಾರಂಭದಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ಕುಲ್ಬರ್ಗಾ ನ್ಯೂಸ್.